ಚುನಾವಣಾ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಮರಾಮರಿ ನಡೆದಿದೆ, ಗಲಾಟೆ ನಡೆದಿದೆ. ನಗರದ ಭೋವಿ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತಗಟ್ಟೆ ಸಂಖ್ಯೆ 201 ಮತ್ತು 196, ಮತಗಟ್ಟೆಯ 200 ಮೀಟರ್ ಹೊರಗಡೆ ನಡೆದಿರುವಂತಹ ಗಲಾಟೆ ಇದು. ನಮ್ಮ ದೇಶದ 3ನೇ ಮತ್ತು ನಮ್ಮ ರಾಜ್ಯದ 2ನೇ ಹಾಗೂ ಕೊನೆಯ ಚುನಾವಣೆ ನಿನ್ನೆ ನಡೆಯಿತು. ಸಾಕಷ್ಟು ಕಡೆ ಶಾಂತಿಯುತವಾದಂತಹ ಮತದಾನ ನಡೆದಿದೆ. ಆದರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ, ಪ್ರಮುಖವಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ, ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಅದು ಭೋವಿ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತಗಟ್ಟೆ ಸಂಖ್ಯೆ 201 ಮತ್ತು 196, ಮತಗಟ್ಟೆಯ 200 ಮೀಟರ್ ಹೊರಗಡೆ ಒಂದಿಷ್ಟು ಗಲಾಟೆಗಳು ನಡೆದಿದೆ. ಅಂದರೆ ಈ ಎರಡು ಗುಂಪಿನ ನಡುವೆ ಆಗಿರುವಂತಹ ಗಲಾಟೆ ಇದು. ಭೋವಿ ಗಲ್ಲಿ ಅಲ್ಲಿರುವಂತಹ ಹಪ್ತ ಗುಂಬಜ ಸರ್ಕಾರಿ ಶಾಲೆಯಲ್ಲಿ ಆ ಮತಗಟ್ಟೆ ಇರುತ್ತೆ. ಅಲ್ಲಿ ಸಾಕಷ್ಟು ಜನ ಶಾಂತಿಯುತವಾಗಿ ಮತದಾನ ಮಾಡ್ತಾ ಇರ್ತಾರೆ. ಆದರೆ ಒಂದಿಷ್ಟು ಸಮಾಜಘಾತಕರು ಇರ್ತಾರಲ್ಲ, ಇಂತಹ ಕ್ಷುಲ್ಲಕ ಘಟನೆಗಳನ್ನು ಮಾಡಬೇಕು ಅಂತಲೇ ತಯಾರಾಗಿ ಬಂದಿರ್ತಾರೆ. ಅವರು ಮತದಾನ ಮಾಡಲಿಕ್ಕೆ ಬಂದಿರಲ್ಲ, ಗಲಾಟೆ ಮಾಡಲಿಕ್ಕಂತಲೇ ಬಂದಿರ್ತಾರೆ. ಆ ಒಂದು ಗುಂಪುಗಳ ನಡುವೆ ಆಗಿರುವಂಥ ಗಲಾಟೆ ನೋಡಿ. ಅಂಬರೀಷ್ ಎಲ್ ಭೋವಿ ಮತ್ತು ಆತನ ಹಿಂಬಾಲಕರು, ಅಲಮದರ್ ಜೈಲಿ ಮತ್ತು ಆತನ ಹಿಂಬಾಲಕರ ನಡುವೆ ಆಗಿರುವಂತಹ ಗಲಾಟೆ ಇದು. ಒಂದು ಘಟನೆಯನ್ನು ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮತಗಟ್ಟೆ ಮುಂದೆ ಎರಡು ಗುಂಪುಗಳ ಯುವಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ, ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗುತ್ತೆ. ಈ ಘರ್ಷಣೆ ನೋಡಿ, ಶಾಂತಿಯುತವಾಗಿ ನಡೀತಾ ಇದ್ದಂತಹ ಮತದಾನಕ್ಕೆ ಅದು ತುಂಬ ಎಫೆಕ್ಟ್ ಬಿದ್ದಿದೆ. 200 ಮೀಟರ್ ದೂರ ಬಂದು ಎರಡು ಗುಂಪುಗಳ ಯುವಕರಿಂದ ಕಲ್ಲು ತೂರಾಟ, ಪರಸ್ಪರ ಕಲ್ಲು ತೂರಾಟ ಮಾಡಿದ್ದಾರೆ ಯುವಕರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ಹಬ್ಬ. ಪ್ರತಿಯೊಬ್ಬ ಪ್ರಜೆಯು ಸೇರಿ ಬಹಳ ಶಾಂತಿಯುತವಾಗಿ ಖುಷಿ ಖುಷಿಯಲ್ಲಿ ತಮಗೆ ಬೇಕಾಗಿರುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಕಲ್ಲು ತೂರಾಟ ಮಾಡ್ತಾರಂದರೆ ನಾಚಿಕೆ ಆಗಬೇಕು ಇವರಿಗೆ. ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಕಲ್ಲು ತೂರಾಟ ಮಾಡಿದ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು. ಸಾರ್ವಜನಿಕರು ಈ ರೆಕಾರ್ಡ್ ಮಾಡ್ಕೊಳ್ಳೋ ಬದಲು ಆ ಹಿರಿಯ ನಾಗರಿಕರು ಇರ್ತಾರೆ, ಓ ಕೇಳಬೇಕು ಯಾಕೆ ಈ ಥರ ಗಲಾಟೆ ಮಾಡ್ತಾ ಇದ್ದೀರಂತ. ಇಮಿಡಿಯೇಟಾಗಿ ಪೊಲೀಸಿಗೆ ಒಪ್ಪಿಸ್ಬೇಕು ಇಂಥವ್ರನ್ನ. ಕಿಡಿಗೇಡಿಗಳು ಇವರೆಲ್ಲ ನೋಡಿ. ಅಂಬರೀಷ್ ಎಲ್ ಭೋವಿ ಮತ್ತು ಆತನ ಹಿಂಬಾಲಕರು, ಅಲಮದರ್ ಜೈಲಿ ಈತನ ಹಿಂಬಾಲಕರು, ಇವರಿಬ್ಬರು ಮತ್ತು ಇವ್ರ ಜೊತೆ ಇರುವಂತಹ ಹಿಂಬಾಲಕರು ಇದ್ದಾರಲ್ಲ, ಇವರು ಮತದಾನ ಮಾಡಲಿಕ್ಕೆ ಬಂದಿಲ್ಲ. ಮತದಾನ ಅನ್ನೋದು ನಮ್ಮೆಲ್ಲರ ಹಕ್ಕು ಅಂತಲೂ ಇವ್ರಿಗೆ ಗೊತ್ತಿಲ್ಲ. ಇವ್ರ ಉದ್ದೇಶ ಗಲಾಟೆ ಮಾಡಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು, ಶಾಂತಿಯುತವಾಗಿ ಮತದಾನ ಮಾಡಲಿಕ್ಕೆ ಬರೋರಿಗೂ ಕೂಡ ತೊಂದರೆ ಕೊಡೋದು. ಇವರು ನೆಮ್ಮದಿಯಲ್ಲಿ ಇರೋಕ್ಕೆ ಬಿಡಲ್ಲ, ಬೇರೆಯವರಿಗೂ ಕೂಡ ಮತದಾನ ಮಾಡಲಿಕ್ಕೆ ಬಿಡಲ್ಲ. 5 ವರ್ಷಕ್ಕೆ ಒಂದು ಸಲ ಮಾತ್ರ ನಿಮ್ಮ ಹಕ್ಕು ಚಲಾಯಿಸಲಿಕ್ಕೆ ಇರುವಂತಹ ಆ ಹಕ್ಕನ್ನು ಕೂಡ ಕಿತ್ಕೊಳ್ತೀರಾ, ನೀವು ಕೂಡ ಆ ಹಕ್ಕನ್ನು ಚಲಾಯಿಸಲ್ಲ, ಬೇರೆಯವರಿಗೂ ಕೂಡ ಸಮಸ್ಯೆ ಮಾಡ್ತೀರಾ, ನಿಮಗೇನು ಹೇಳಬೇಕು ಅರ್ಥ ಆಗಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಏನೆಲ್ಲ ಅನಾಹುತಗಳಾಗಿದ್ದಾವೆ ಅಂತ. ಇದಾಗಿರುವಂಥದ್ದು ಕಲಬುರಗಿ. ಇದು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ತವರು ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಒಂದಿಷ್ಟು ಆ ಮತದಾನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಕಾಂಗ್ರೆಸ್ BJP ಯಾರೇ ಆಗಿರಲಿ, ಅಲ್ಲೊಂದಿಷ್ಟು ಲೀಡ್ರ್ಗಳಿರ್ತಾರೆ, ಅವರಾದರೂ ಕ್ರಮ ತೆಗೆದುಕೊಳ್ಬೋದಲ್ವ, ಅವರಾದರೂ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೋದಲ್ವ. ಒಟ್ರಾಸಿ ಗಲಾಟೆ ಮಾಡಬೇಕು, ಘರ್ಷಣೆ ಮಾಡಬೇಕು, ಅಲ್ಲಿದ್ದಂತಹ ಬಿಲ್ಡಿಂಗಿಗೆ ಕಲ್ಲು ಹೊಡಿಬೇಕು. ನೋಡಿ, ಏನು ಲಾಭ ಸಿಕ್ಕಿದೆಯೋ ಗೊತ್ತಿಲ್ಲ ಇವರಿಗೆ, ಏನು ಲಾಭ ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿ ಸಿಕ್ಕಾಪಟ್ಟೆ ಅನಾಹುತ ಮಾಡೋದು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು,
ಆಮೇಲೆ ಅಲ್ಲಿರೋಂಥವ್ರಿಗೆ ನೆಮ್ಮದಿನೂ ಹಾಳು ಮಾಡಿದ್ರು. ನೋಡಿ, ಈ ನೀವು ಮಾಡ್ತಾ ಇರುವಂತಹ ಈ ಕೆಟ್ಟ ಕೆಲಸದಿಂದ ಸಾಕಷ್ಟು ಜನ ಮತದಾನದಿಂದ ಯಾಕೆ ವಂಚಿತರಾಗ್ತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಮತದಾನ ಮಾಡಲಿಕ್ಕೆ ಹೋದಾಗ ಈ ರೀತಿಯಾದಂತಹ ಕೆಟ್ಟ ಕೆಲಸ ಮಾಡ್ತಾರೆ, ಕಲ್ಲು ಹೊಡಿತಾರೆ, ನಮ್ಮ ಮೇಲೂ ಕಲ್ಲು ಹೊಡಿಬೋದು ಅನ್ನುವಂತಹ ಒಂದು ಆಲೋಚನೆ ಇಟ್ಕೊಂಡು ಜನ ಮತದಾನ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮೊದಲೇ ಮತದಾನ ಮಾಡಲಿಕ್ಕೆ ಸಾಕಷ್ಟು ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಮತದಾನ ಮಾಡೋದಂದರೆ ಬೇರೆ ಯಾರ್ದೋ ಕೆಲಸ ಮಾಡಿಕೊಟ್ಟಷ್ಟು ಮನಸ್ಸಲ್ಲಿ ಭಾವನೆಗಳನ್ನ ತುಂಬ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಮತ ಅನ್ನೋದು ದಾನ ಅಲ್ಲ, ಅದು ನಮ್ಮೆಲ್ಲರ ಹಕ್ಕು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುತ್ತೆ. ಕಲಬುರಗಿಯಲ್ಲಿ ಯಾಕೆ ಈ ಥರ ಆಗ್ತಾವೋ ಗೊತ್ತಿಲ್ಲ. ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ಆಗಬೇಕು ಅಂತ ಬಯಸ್ತಾರೆ, ಆದರೆ ನೋಡಿ ಕಲಬುರಗಿಯಲ್ಲಿ ಎಂಥ ಕೆಟ್ಟ ಒಂದು ಘಟನೆ ನಡೆದು ಹೋಗಿದೆ ಅಂದರೆ.